ಸಮ್ಮರ್ ಸ್ಪೆಷಲ್ ಐಸ್ ಬಿರಿಯಾನಿ ಅಂತ ಸ್ಟಾರ್ಟ್ ಮಾಡಿದ್ದೀವಿ. ನಿಮ್ಮ ಕರುಳಿಗೆ ತುಂಬ ಹೆಲ್ಪ್ ಮಾಡುತ್ತೆ, ಡೈಜೆಷನ್ಗಂತೂ ತುಂಬ ಬೆನಿಫಿಟ್ ಇರುತ್ತೆ. ಇದು ಹಿಮೋಗ್ಲೋಬಿನ್ ಕಮ್ಮಿ ಇರೋರು ಡಾಕ್ಟರ್ಸ್ ಸಜೆಸ್ಟ್ ಮಾಡ್ತಾರೆ ಈ ಥರ ಮಾಡ್ಕೊಂಡು ತಿನ್ನಿ ಅಂತ. ವಾರದಲ್ಲಿ 3 ಸತಿ ಆದರೂ ಇದು ಮಾಡಿ ಅಂತ. ಅದರಲ್ಲಿರೋ ಐರನ್ ಕಂಟೆಂಟು, ಫೈಬರ್ ಕಂಟೆಂಟ್ ಎಲ್ಲ ಜಾಸ್ತಿ ಆಗುತ್ತೆ, ಮತ್ತು ಪ್ರೋಬಯೋಟಿಕ್ ಗುಣ ಇರುತ್ತಲ್ಲ ಅದರಲ್ಲಿ, ಅದು ತುಂಬ ಜಾಸ್ತಿ ಆಗುತ್ತೆ. ಸೊ ಹಲೋ ಗೈಸ್, ವೆಲ್ಕಮ್ ಟು ದಿನೇಶ್ ಪರ್ಸ್ಪೆಕ್ಟಿವ್. ಇವತ್ತು ನಾವೆಲ್ಲಿ ಬಂದಿದ್ದೀವಿ ಅಂತ ಹೇಳಿದ್ರೆ, ಹೋಟೆಲ್ ಪ್ರಾಚೀನ ಅಂತ ಒಂದು ಸ್ಟ್ರೀಟ್ ಫುಡ್ಗೆ ಬಂದಿದ್ದೀವಿ ಗೈಸ್. ಇದು ಆಲ್ರೆಡಿ ಟ್ರೈ ಮಾಡಿದ್ವಿ, ಜಪಾನ್ ಚಿಕನ್, ಶ್ರೀವಲಿ ಚಿಕನ್ ಎಲ್ಲ ತುಂಬಾ ಫೇಮಸ್ ಆಗಿತ್ತು. ಆ್ಯಂಡ್ ಆಲ್ಸೋ ಇನ್ಸ್ಟಾಗ್ರಾಮಲ್ಲಿ ನಮ್ಗೆ ಆಲ್ಮೋಸ್ಟ್ 1 ಮಿಲಿಯನ್ ಜನ ನೋಡಿ ತುಂಬಾ ಸಪೋರ್ಟ್ ಮಾಡಿದ್ರಿ. ಸೊ ಇನ್ನೊಂದ್ಸರಿ ಬರೋಣ. ಬಟ್ ಇಲ್ಲಿ ಬಂದ್ಬಿಟ್ಟು ನಿಮಗೆ ಐಸ್ ಬಿರಿಯಾನಿ ಅಂತ ಇಂಟ್ರೊಡ್ಯೂಸ್ ಮಾಡಿಸಿದ್ದಾರೆ. ಸೊ ನೀವು ಯಾವಾಗಾದ್ರೂ ಐಸ್ ಬಿರಿಯಾನಿ ತಿಂದಿದ್ದೀರಾ? ಸೊ ಐಸ್ ಬಿರಿಯಾನಿ ತುಂಬಾ ಸ್ಪೆಷಲು, ತುಂಬ ಹೆಲ್ತ್ ಬೆನಿಫಿಟ್ಸ್ ಇದೆ. ಹಾಗಾದ್ರೆ ನಿಮಗೆ ಬಾಡಿ ತಂಪ್ ಮಾಡೋದು, ಗಟ್ ಹೆಲ್ತ್ ತುಂಬ ಒಳ್ಳೆಯದು, ಪ್ರೋಬಯೋಟಿಕ್ ಫುಡ್ ಬೇರೆ ಫರ್ಮೆಂಟೆಡ್ ರೈಸಲ್ಲಿ ಮಾಡ್ತಾ ಇದ್ದಾರೆ. ಸೊ ಅದನ್ನ ಹೋಗಿ ಎಕ್ಸ್ಪ್ಲೇನ್ ಮಾಡ್ತೀನಿ ಯಾವ ಥರ ಇದೆ, ಏನೇನು ಥರಲ್ಲ ಯೂಸೇಜ್ ಇದೆ, ಬೆನಿಫಿಟ್ಸ್ ಇದೆ ಅಂತ ಅಂದ್ಬಿಟ್ಟು. ಸೊ ಹೋಗ್ಬಿಟ್ಟು ಟೇಸ್ಟ್ ಮಾಡೋಣ. ಆ್ಯಂಡ್ ಆಲ್ಸೋ ಲೊಕೇಶನ್ ಬಗ್ಗೆ ಹೇಳಬೇಕು ಅಂತಂದರೆ, ಚಂದ್ರಾಲಯ ಒಟ್ಟು ಚಂದ್ರಾಲಯ ಬಸ್ ಡಿಪೋ ಪಕ್ಕದಲ್ಲೇ ದೇವಿ ಉಪಹಾರ ರೆಸ್ಟೋರೆಂಟ್ ಪಕ್ಕದಲ್ಲೇ ಈ ಶಾಪ್ ಲೊಕೇಟ್ ಆಗಿರೋದು. ಎಕ್ಸಾಕ್ಟ್ ಲೊಕೇಶನ್ ಗೂಗಲ್ ಮ್ಯಾಪ್ಸ್ ಲಿಂಕು ಡಿಸ್ಕ್ರಿಪ್ಷನ್ ಹಾಕಿದ್ದೀನಿ, ಚೆಕ್ಔಟ್ ಮಾಡಿ. ಈಗ ಹೋಗ್ಬಿಟ್ಟು ಐಸ್ ಬಿರಿಯಾನಿ ಎಲ್ಲ ಟ್ರೈ ಮಾಡೋಣ. ಬನ್ನಿ, ಲೆಟ್ಸ್ ಗೋ. ಹೋಟೆಲ್ ಪ್ರಾಚೀನ ಶುರುವಾಗಿ ಒಂದು 5 ಮಂತ್ಸ್ ಆಯ್ತು ಸರ್. ನಮ್ಮ ಹತ್ರ ಈಗ ಸಮ್ಮರ್ ಸ್ಪೆಷಲ್ ಐಸ್ ಬಿರಿಯಾನಿ ಅಂತ ಸ್ಟಾರ್ಟ್ ಮಾಡಿದ್ದೀವಿ. ಸೊ ಐಸ್ ಬಿರಿಯಾನಿ ಅಂದರೆ ಎಲ್ರಿಗೂ ಏನಪ್ಪ ಇದು ಐಸ್ ಬಿರಿಯಾನಿ ಅನಿಸುತ್ತೆ. ಸೊ ಇದೇನು ನಾವೇನು ನಾವೇ ಕಂಡುಹಿಡಿದಿರೋ ಡಿಶ್ ಅಲ್ಲ, ಬಟ್ ಇದು ನಾವು ತಮಿಳ್ನಾಡಲ್ಲಿ ಫೇಮಸ್ ಇದು ಐಸ್ ಬಿರಿಯಾನಿ ಅಂತ. ನಾನು ಹಿಂಗೆ ಏನು ಡಿಶ್ಶು ಇಂಟ್ರೊಡ್ಯೂಸ್ ಮಾಡ್ಬೋದು? ಬಿಸಿಲಿಗೆ ಏನು ತುಂಬ ಬಿಸಿಲಿದೆ, ಜನ ತುಂಬ ಟಯರ್ಡ್ ಆಗ್ತಾ ಇದ್ದಾರೆ, ಏನು ನಾವು ನಮ್ಮ ಕಡೆಯಿಂದ ಏನು ಫುಡ್ಡಿಂದ ಏನು ಅವ್ರಿಗೆ ಬೆನಿಫಿಟ್ಸ್ ಕೊಡ್ಬೋದು ಅಂತ ಯೋಚನೆ ಮಾಡಿ ನೋಡ್ತಾ ಇದ್ದಾಗ ಇದು ಯಾವುದೋ ಐಸ್ ಬಿರಿಯಾನಿ ಅಂತ ಕಾಣ್ತಿದ್ದೆ. ಏನು ಐಸ್ ಬಿರಿಯಾನಿ ಅಂತ ನೋಡಿದಾಗ, ಸೊ ಇದು ಫರ್ಮೆಂಟೆಡ್ ರೈಸ್. ಫರ್ಮೆಂಟೆಡ್ ರೈಸ್ ಅಂದರೆ ನೈಟು ಅನ್ನ ಮಾಡಿರ್ತಾರಲ್ವಾ, ಸೊ ಅದನ್ನು ಫರ್ಮೆಂಟ್ ಮಾಡಿ ಒಂದು ಮಿನಿಮಮ್ 6 ಅವರ್ಸಿಂದ 12 ಅವರ್ಸ್ವರೆಗೂ ಫರ್ಮೆಂಟ್ ಮಾಡ್ತಾರೆ. ಅದರಲ್ಲಿರೋ ಐರನ್ ಕಂಟೆಂಟು, ಫೈಬರ್ ಕಂಟೆಂಟ್ ಎಲ್ಲ ಜಾಸ್ತಿ ಆಗುತ್ತೆ, ಮತ್ತು ಪ್ರೋಬಯೋಟಿಕ್ ಗುಣ ಇರುತ್ತಲ್ಲ ಅದರಲ್ಲಿ, ಅದು ತುಂಬ ಜಾಸ್ತಿ ಆಗುತ್ತೆ. ನಿಮ್ಮ ಕರುಳಿಗೆ ತುಂಬ ಹೆಲ್ಪ್ ಮಾಡುತ್ತೆ, ಡೈಜೆಷನ್ಗಂತೂ ತುಂಬ ಬೆನಿಫಿಟ್ ಇರುತ್ತೆ. ಇದು ಹಿಮೋಗ್ಲೋಬಿನ್ ಕಮ್ಮಿ ಇರೋರು ತುಂಬ ಅಂದರೆ ಡಾಕ್ಟರ್ಸ್ ಸಜೆಸ್ಟ್ ಮಾಡ್ತಾರೆ ಇದನ್ನು ಈ ಥರ ಮಾಡ್ಕೊಂಡು ತಿನ್ನಿ ಅಂದರೆ, ವಾರದಲ್ಲಿ 3 ಸತಿ ಆದರೂ ಇದು ಮಾಡಿ ಅಂತ. ಸೊ ಈಗ ಬರೀ ಅದನ್ನು ಕೊಟ್ಟರೆ ಹೆಂಗೆ ಅಂದ್ಬಿಟ್ಟು ನಾವೇನು ಮಾಡಿ ಸ್ವಲ್ಪ ಕ್ರಿಯೇಟಿವ್ ಥಿಂಕ್ ಮಾಡಿ ಅದ್ರ ಮೇಲೆ ಒಂದು 2 ಪೀಸ್ ನಮ್ಮ ಕರ್ಬೇವು ಚಿಕನ್ ಇಟ್ಟು ಇದನ್ನು ಐಸ್ ಬಿರಿಯಾನಿ, ಅದು ಬಿರಿಯಾನಿ ಏನೋ ಕಾನ್ಸೆಪ್ಟ್ ಅವ್ರಿಗೆ ತಲೆಗೆ ವಿಜುವಲೈಸೇಷನ್ ಬರಲಿ ಅಂತ ಸ್ಟಾರ್ಟ್ ಮಾಡಿದ್ವಿ. ಸೊ ಜನನು ಒಳ್ಳೆ ರೆಸ್ಪಾನ್ಸ್ ಕೊಡ್ತಿದ್ದಾರೆ ಸರ್. ಸೂಪರ್ ಸರ್. ಸೊ ಜೊತೆಗೆ ನಿಮಗೆ ರೈಸ್ ಸಿಗುತ್ತೆ ಮತ್ತೆ ಚಿಕನ್ ಪೀಸ್. ಹೌದು. ಎಷ್ಟು ಕಾಸ್ಟ್ ಇದೆ ಸರ್? 90 ರುಪೀಸ್. ಸರ್, 90 ರುಪೀಸ್ ಕಾಸ್ಟ್ ಇದೆ. ಹೌದು. ಈಗ ಹೊಸದಾಗಿ ಏನು ಇಂಟ್ರೊಡ್ಯೂಸ್ ಮಾಡಿದೀವಿ ಅಂದರೆ ಚಿಕನ್ ಕೈಮಾ ಪೆಪ್ಪರ್ ಬಾಲ್ ಅಂತ. ಎಲ್ಲ ಕಡೆ ಯೂಶ್ವಲಿ ಮಟನ್ ಕೈಮಾ ತಿಂದಿರ್ತಾರೆ, ಸೊ ನಾವು ಚಿಕನಲ್ಲಿ ಟ್ರೈ ಮಾಡಿದ್ವಿ. ನಮ್ಮ ತಾಯಿಯವರು ಒಂದು ಸ್ವಲ್ಪ ರಿಸರ್ಚ್ ಮಾಡಿ ಏನೇನೋ ಮಾಡಿ ಪೆಪ್ಪರ್ ಫ್ಲೇವರ್ ಎಲ್ಲ ಕೊಟ್ಟು ರೆಡಿ ಮಾಡಿದ್ರು. ತುಂಬ ಚೆನ್ನಾಗಿದೆ, ತುಂಬ ಒಳ್ಳೆ ರೆಸ್ಪಾನ್ಸ್ ಇದೆ. ಒಂದು ಪೀಸ್ ತಿಂದವರು ಮನೆಗೆ ಒಂದೊಂದು ಪ್ಲೇಟೇ ಪಾರ್ಸಲ್ ತೊಗೊಂಡು ಹೋಗ್ತಿದ್ದಾರೆ. ಸೊ ಆ ಥರ ಅದಕ್ಕೆ ಫ್ಯಾನ್ ಬೆಸ್ಟ್ ಕ್ರಿಯೇಟ್ ಆಗಿದೆ. ಈಗ ಕಬಾಬನ್ನು ಇಂಟ್ರೊಡ್ಯೂಸ್ ಮಾಡಿದ್ದೆ ಸರ್, 120 ರುಪೀಸ್ ಪ್ಲೇಟ್ ಅದು. ಸೊ ಯೂಶ್ವಲಿ ಎಲ್ಲ ಕಡೆ ನೀವು ಕಬಾಬ್ ತಿಂದಿರ್ತೀರಾ, ಇಲ್ಲಿ ಕಬಾಬ್ ಸ್ವಲ್ಪ ನಾವು ಕರಿಬೇವು, ಬಿಳಿ ಎಳ್ಳು ಮತ್ತು ಮೆಣಸಿನ್ಕಾಯಿ ಎಲ್ಲ ಹಾಕಿ ಮಾಡೋದ್ರಿಂದ ಸ್ವಲ್ಪ ಫ್ಲೇವರ್ಡ್ ಚೆನ್ನಾಗಿರುತ್ತೆ. ತುಂಬ ಜನ ಅದನ್ನು ಇಷ್ಟಪಡ್ತಾ ಇದ್ದಾರೆ. ಸೊ ಒಂದು ಡ್ರಾಬ್ಯಾಕ್ ನಮ್ಮ ಬಗ್ಗೆ ನಾವೇ ಹೇಳ್ಕೊತೀವಿ ಅಂತ ಇದಂತಲ್ಲ, ಡ್ರಾಬ್ಯಾಕ್ ಏನಂದರೆ ಕಬಾಬ್ ಯಾವಾಗಲೂ ಬಿಸಿ ಕೊಡಬೇಕು. ಸೊ ನಮ್ಗೆ ಇಲ್ಲಿ ಅವಕಾಶ ಇಲ್ಲ ಬಿಸಿ ಮಾಡಿಕೊಡೋಕ್ಕೆ. ನಾವು ಅದನ್ನು ಸ್ವಲ್ಪ ಕಮ್ಮಿ ಕ್ವಾಂಟಿಟಿಲಿ ಬಿಸಿ ಎಲ್ಲಿವರೆಗೂ ತಡಿಬೋದು ಅಲ್ಲಿವರೆಗೂ ಮಾತ್ರ ಮಾಡ್ಕೊಂಬಂದಿರ್ತೀವಿ. ಸೊ ಅದು ಖಾಲಿ ಆದಮೇಲೆ ಅದು ಖಾಲಿ ಆಗುತ್ತೆ ಸರ್. ಈಗ ಮಾಮೂಲಿ ನಮ್ಮದು ಚೆಲ್ಲೂಸ್ ಮಟನ್ ಬಿರಿಯಾನಿ, ನಾಟಾಮೆ ಚಿಕನ್ ಬಿರಿಯಾನಿ, ಶ್ರೀವಲ್ಲಿ ಚಿಕನ್ನು, ಜಪಾನ್ ಚಿಕನ್ನು. ಜಪಾನ್ ಚಿಕನ್ಗಂತೂ ಇತ್ತೀಚೆಗೆ ತುಂಬ ಜನ ಫ್ಯಾನ್ಸ್ ಆಗಿಬಿಟ್ಟಿದ್ದಾರೆ. ಫಸ್ಟ್ ಅದೇ ಖಾಲಿ ಆಗ್ತಾ ಇದೆ, ಅದು ಏನಂತ ಗೊತ್ತಿಲ್ಲ. ಸೊ ಏನೋ ಸೋಷಿಯಲ್ ಮೀಡಿಯಾ ಎಫೆಕ್ಟ್ ಗೊತ್ತಿಲ್ಲ. ಸೊ ಜಪಾನ್ ಚಿಕನ್, ಬೋನ್ಲೆಸ್ ತಲೆ ಮಾಂಸ, ಭಾನುವಾರದ್ದು ಕಲ್ಸು ಬಿರಿಯಾನಿ ಆಗೋದಿಲ್ಲ ಸರ್. ಟೈಮಿಂಗ್ಸು ನಾವು 12:30 to 3:30-4 ಇರ್ತೀವಿ. ಸಾಯಂಕಾಲ ಹೊತ್ತು ಈಗ ಸ್ವಲ್ಪ ನಿಲ್ಸಿದೀವಿ ಒಂದು 10 ಡೇಸಿಂದ, ಯಾಕಂದರೆ ನೀರಿನ ಸಮಸ್ಯೆ ತುಂಬ ಇದೆ. ಹೋಟ್ಲು ನಡೆಸೋಕ್ಕೆ ನೀರು ತುಂಬ ಮೇಜರ್ ವಿಷಯ. ಸೊ ನಮ್ಮ ಕಿಚನ್ ಹತ್ರ ನೀರು ತುಂಬ ಸಮಸ್ಯೆ ಆಗಿರೋದ್ರಿಂದ ಒಂದು 10 ಡೇಸಿಂದ ನಿಲ್ಸಿದ್ದೀವಿ. ಇನ್ನೊಂದು ವಾರ 10 ಡೇಸಲ್ಲಿ ತಿರುಗ ರಿಓಪನ್ ಮಾಡ್ತೀವಿ, ನೀರು ಸಮಸ್ಯೆ ಎಲ್ಲ ಬಗೆಹರಿಸಬೇಕಾದ. ಸಂಜೆ ಹೊತ್ತು 7:30 to 10:30 ಇರ್ತೀವಿ ಸರ್. ಅಡ್ರೆಸ್ ಬಂದು ಚಂದ್ರಾಲಯ ಒಟ್ಟು ಬಸ್ ಡಿಪೋ ಇದೆ. ಎಲ್ಲರೂ ಕನ್ಫ್ಯೂಸ್ ಆಗಿ, 2 ರೋಡ್ ಇದೆ, ಬಸ್ ಡಿಪೋಗೆ 2 ಎಂಡ್ ಇದೆ, ಆ ಕಡೆ ಎಂಡ್ ಒಂದು ಈ ಕಡೆ ಎಂಡ್ ಒಂದು. ಸೊ ಎಲ್ಲರೂ ಫುಡ್ ಸ್ಟ್ರೀಟ್ ಇರೋ ಎಂಡ್ಗೆ ಹೋಗ್ತಾರೆ. ಸೊ ನಮ್ಮದು ಗುರುಶ್ರೀ ನರ್ಸಿಂಗ್ ಹೋಮ್ ಆಪೋಸಿಟೇ, ಮತ್ತು ದೇವಿ ಉಪ್ಪಾರ್ ಹೋಟ್ಲು ಪಕ್ಕನೇ, ಅಲ್ಲಿ ಬಂದರೆ ಆರಾಮಾಗಿ ಗೊತ್ತಾಗುತ್ತೆ. ಸೂಪರ್ ಸೂಪರ್ ಸರ್. ಇದೇ ಥರ ನಿಮ್ಮ ವಿಶೇಷ ಚೆನ್ನಾಗಿ ನಡೀತಿದೆ ಅಂತ ನಮ್ಮ ಕಡೆಯೂ ಆಲ್ ದಿ ವೇ ಸರ್ ಬೆಸ್ಟ್ ವಿಶಸ್, ಬಿಕಾಸ್ ತುಂಬ ಯೂನಿಕ್ ವೆರೈಟೀಸ್ ಕೊಡ್ತಾ ಇದ್ದೀರಾ. ತುಂಬ ಖುಷಿ ಆಗುತ್ತೆ. ಥ್ಯಾಂಕ್ ಯು ಸೋ ಮಚ್. ಆಲ್ ದಿ ವೆ. ಸೊ ಗೈಸ್, ಫಸ್ಟ್ ಐಟಮು ಚಿಕನ್ ಕಬಾಬು ಮತ್ತು ಪೆಪ್ಪರ್ ಚಿಕನ್ ಕೈಮಾ ಬಾಲ್. ಸೊ ಇಷ್ಟು ನೋಡಿದ್ರೆ ಫಸ್ಟು ಈ ಥರ ನಾನು ಟ್ರೈ ಮಾಡ್ತಿರೋದು. ಚಿಕನ್ ಯಾವಾಗೂ ಕೈಮಾ ತಿಂದಿರಲಿಲ್ಲ, ಇವಾಗ ಟ್ರೈ ಮಾಡ್ತಾ ಇದ್ದೀವಿ. ಬರೀ ಹಾಫ್ ಪ್ಲೇಟ್ ಬಂದ್ಬಿಟ್ಟು ಕಬಾಬ್ 60 ರುಪೀಸು, 4 ಪೀಸಸ್ ಕೊಡ್ತಾರೆ. ಮತ್ತು ಮಟನ್ ಕೈಮಾ ಫುಲ್ ಪ್ಲೇಟ್ ಬಂದ್ಬಿಟ್ಟು 160 ರುಪೀಸ್, 4 ಪೀಸ್ ಬರುತ್ತೆ. ಇದು ಹಾಫ್ ಪ್ಲೇಟ್ ಬೇಕು ಅಂದರೆ 80 ರುಪೀಸು. ನೀವು ಸಿಂಗಲ್ ಆಗು ಕೂಡ ತೊಗೋಬೋದು ಅಂತ ಹೇಳಿದ್ರು. ಫಸ್ಟ್ ಚಿಕನ್ ಕಬಾಬ್ ಇದೆಯಲ್ಲ, ಅದನ್ನ ಹಂಗೆ ಟ್ರೈ ಮಾಡೋಣ. ಸೊ ಚಿಕನ್ ಕಬಾಬ್ ನೋಡಿ, ಸಾಫ್ಟ್ ಆಗಿದೆ, ಎಷ್ಟು ಸಾಫ್ಟ್ ಆಗಿ ಬ್ರೇಕ್ ಆಗ್ತಿದೆ ಅಂತಂದ್ರೆ. ಆ್ಯಕ್ಚುಲಿ ನೋಡೋಕ್ಕೆ ತುಂಬಾ ಜ್ಯೂಸಿ ಆಗಿದೆ ಅಂತ ಹೇಳಬೇಕು. ಲೈಟಾಗಿ ನೋಡೋಕ್ಕೆ ನಮಗೆ ಕ್ರಿಸ್ಪಿ ಅಂತ ಅನ್ಸುತ್ತೆ, ಆ ಕೋಟಿಂಗ್ ಮಾತ್ರ ಕ್ರಿಸ್ಪಿ, ಒಳಗೆ ಜ್ಯೂಸಿಯಾಗಿ ಸಕ್ಕ
ಯೂಶುವಲ್ ಕಬಾಬ್ ತಿನ್ನೋದಕ್ಕಿಂತ ಇದಂತೂ ಡಿಫ್ರೆಂಟ್ ಕಬಾಬ್ ಅಂತಲೇ ಹೇಳಬೇಕು. ತುಂಬಾ ಸೂಪರಾಗಿ ಮಾಡಿದ್ದಾರೆ. ಅಷ್ಟು ಟ್ರೈ. ನೆಕ್ಸ್ಟು ಕೈಮಾ. ಕೈಮಾ ಆ್ಯಕ್ಷನ್ ಹೋಗ್ರೆ ಚಿಕನ್ ಕೈಮಾ ನೋಡಿ, ಬ್ರೇಕ್ ಮಾಡಿದ್ರೆ ಒಳಗೆ ಮೀಟ್ ಕೂತಾವತ್ತೆ ನಿಮಗೆ. ಯಾ ಖಂಡಿತ, ಇನ್ ಕೇಸ್ ಮಟನ್ ಇಷ್ಟಪಡಲ್ಲ ಅಂತಂದರೆ ಚಿಕನ್ ಅಲ್ಲೂ ಕೂಡ ಕೈಮಾ ಸಿಗುತ್ತೆ. ಟ್ರೈ ಮಾಡಿ, ತುಂಬ ಬ್ಯೂಟಿಫುಲ್ ಆಗಿ ಸಕ್ಕದಾಗಿರುತ್ತೆ. ಮತ್ತು ಪೆಪ್ಪರಲ್ಲಿ ಹಾಕಿರೋದಕ್ಕೆ ಅದೊಂದು ಎಸೆನ್ಸು, ಆ ಫ್ಲೇವರ್ ನಿಮಗೆ ಗೊತ್ತಾಗುತ್ತೆ. ಜಾಸ್ತಿ ಕರಿಬೇ ಸೊಪ್ಪು ಮತ್ತು ಫ್ರೈಡ್ ಆನಿಯನ್ಸಲ್ಲಿ ಹಾಕಿರೋದಕ್ಕೆ ಅದೊಂದು ಟೇಸ್ಟ್ ಸಿಗ್ತಾ ಇರುತ್ತೆ. 8 ಇಂಗ್ರೀಡಿಯೆಂಟ್ಸ್ ಯೂಸ್ ಮಾಡ್ತಾರಂತೆ ಇದು ಯೂಶ್ವಲಿ ಮಾಡೋದಕ್ಕೆ, ತುಂಬಾ ಸೂಪರ್ ಆಗಿದೆ ಅಂತಲೇ ಹೇಳ್ತೀನಿ. ಇದ್ಬಿಟ್ಟು ನಿಮಗೆ ಸ್ಟಾರ್ಟರ್ಸ್ ಲೈಕ್ ಜಪಾನ್ ಚಿಕನ್, ಶಿವರಿ ಚಿಕನ್ ಇರುತ್ತೆ. ಸೊ ಲಾಸ್ಟ್ ವೀಡಿಯೋದಲ್ಲಿ ನಾವು ಮಾಡಿದ್ದೀವಿ. ಇನ್ ಕೇಸ್ ಆ ವೀಡಿಯೋ ನೋಡಿ ಅಂತಂದರೆ ಡಿಸ್ಕ್ರಿಪ್ಷನ್ ಇರುತ್ತೆ, ಚೆಕ್ಔಟ್ ಮಾಡಿ. ಡೆಫಿನೆಟ್ಲಿ ಮಸ್ಟ್ ಟ್ರೈ ಗೈಸ್. ಫೈನಲಿ ದ ವೆಯ್ಟ್ ಈಸ್ ಓವರ್. ಐಸ್ ಬಿರಿಯಾನಿ ತೊಗೊಂಡಿದ್ದೀವಿ. ಸೊ ನೋಡೋಕ್ಕೆ ಒಂಥರ ಟೆಂಪ್ಟಿಂಗ್ ಆ್ಯಂಡ್ ಡೆಕೋರೇಟಿವ್ ಕೊಟ್ಟಿದ್ದಾರೆ. ಐಶ್ರೀ ನೋಡೋಕ್ಕೋದ್ರೆ ಇದನ್ನು ಫಸ್ಟ್ ಬೈಟ್ ಹಂಗೆ ಟ್ರೈ ಮಾಡ್ಬಿಡ್ತೀನಿ. ಲೈಟಾಗಿ ಹಂಗೆ ಚಿಕನ್ ಕೂಡ ತೊಗೊಂಡು ಟೇಸ್ಟ್ ಮಾಡೋಣ. ಫುಲ್ಲು ಡೆಕೋರೇಟಿವ್ ಇರೋ ಐಸ್ ಬಿರಿಯಾನಿನ ಫಸ್ಟ್ ಬೈಟ್. ಸಮ್ಮರ್ ಸ್ಪೆಷಲ್ ಐಸ್ ಬಿರಿಯಾನಿ ಅಂತಲೇ ಹೇಳಬೇಕು. ತುಂಬ ಹೆಲ್ತ್ ಬೆನಿಫಿಟ್ಸ್ ಇದೆ ನಿಮಗೆ. ಬಾಡಿ ಹೀಟ್ ಕಡಿಮೆ ಮಾಡುತ್ತೆ, ಬಾಡಿನ ಹಂಗೆ ಸ್ವಲ್ಪ ತಂಪು ಮಾಡುತ್ತೆ ಅಂತಲೇ ಹೇಳಬೇಕು. ಆ್ಯಂಡ್ ಆಲ್ಸೋ ನಿಮ್ಮ ನೋಡಿದ್ರೆ ಫರ್ಮೆಂಟೆಡ್ ರೈಸು, ಪ್ರೋಬಯೋಟಿಕ್ ಫುಡ್ ಅಂತಲೇ ಹೇಳ್ತೀನಿ. ಹಿಮೋಗ್ಲೋಬಿನ್ ಲೈಕ್ ಯೂಶ್ವಲಿ ಡಾಕ್ಟರ್ಸ್ ಎಲ್ಲ ಸಜೆಸ್ಟ್ ಮಾಡ್ತಾರಂತೆ. ಸೊ ಈ ಥರ ಸಮ್ಮರಲ್ಲಿ ಹೀಟ್ ತಿಂದು ಬೋರಾಗಿರುತ್ತೆ, ಬಟ್ ಈ ಥರ ಬಿರಿಯಾನಿ ಐಸ್ ಬಿರಿಯಾನಿ ತೊಗೊಂಡ್ರೆ ನಮ್ಮ ಬಾಡಿ ಚಿಲ್ಲಾಗಿ ಕೂಲಾಗಿರುತ್ತೆ. ಖಂಡಿತ ಡೆಫಿನೆಟ್ಲಿ ಮಸ್ಟ್ ಟ್ರೈ ಅಂತಲೇ ಹೇಳ್ತೀನಿ. ಇಂಪ್ರೂವ್ಸ್ ಡೈಜೆಷನ್ಸು ಕೂಡ ಹೇಳಿದ್ದಾರೆ, ತುಂಬ ಹೆಲ್ತ್ ಬೆನಿಫಿಟ್ಸ್ ಇದೆ ಇದರಲ್ಲಿ. ಸೂಪರ್ ರೈಸ್ ಸ್ವರ್ಗ ಅಂತಲೇ ಹೇಳಬೇಕು. ಯೂಶ್ವಲಿ ನೋಡ್ಕೊಳ್ಳಿ ರೇರ್ ಒಂಥರ ಐಸ್ ಬಿರಿಯಾನಿ ಸಿಗೋದು ನಮ್ಮ ಬೆಂಗಳೂರಲ್ಲಿ, ಬಟ್ ಖಂಡಿತ ಹುಡಿಕೊಂಡು ಬಂದು ಟ್ರೈ ಮಾಡ್ಬೋದು. ಅಷ್ಟು ಸೂಪರ್ ಆಗಿದೆ, ಅಷ್ಟು ಡೆಲಿಷಿಯಸ್ ಆಗಿದೆ, ಟೇಸ್ಟು ಅಷ್ಟೇ ಮತ್ತು ಹೆಲ್ತ್ಗೂ ತುಂಬ ಚೆನ್ನಾಗಿದೆ. ಡೆಫಿನೆಟ್ಲಿ ಮಸ್ಟ್ ಟ್ರೈ. ಜೊತೆಗೆ ಇವ್ರು ನೋಡೋಕ್ಕೋದ್ರೆ ನಿಮಗೆ ಐಸ್ ಬಿರಿಯಾನಿ ಜೊತೆಗೆ ಆ ಕರ್ಬೇವು ಚಿಕನನ್ನು ಇಟ್ಕೊಂಡಿರ್ತಾರೆ, ಮತ್ತು ಮೇಲೆ ಫ್ರೈಡ್ ಆನಿಯನ್ಸ್ ಎಲ್ಲ ಇಟ್ಕೊಂಡಿರೋದಕ್ಕೆ ಇನ್ನೊಂದು ಟೇಸ್ಟ್ ಎನ್ಹಾನ್ಸ್ ಮಾಡುತ್ತೆ. ನಿಮಗೆ ಬೋರ್ ಹೊಡಿಯಲ್ಲ, ತಿನ್ನುವಾಗ ಇನ್ನೊಂಥರ ಇಂಟ್ರೆಸ್ಟಿಂಗ್ ಆಗಿರುತ್ತೆ. ಡೆಫಿನೆಟ್ಲಿ ಟ್ರೈ ಮಾಡಲೇಬೇಕು. ಹೋಟೆಲ್ ಪ್ರಾಚೀನ ಬಂದ್ಬಿಟ್ಟು ಯೂಶ್ವಲಿ ಯೂನಿಕ್ ಆ್ಯಂಡ್ ಡಿಫ್ರೆಂಟ್ ಐಟಮ್ಸ್ನ ಕ್ರಿಯೇಟ್ ಮಾಡ್ತಾಯಿರ್ತಾರೆ. ನಾವು ಲಾಸ್ಟ್ ಟೈಮ್ ಯೂಸ್ ಮಾಡುವಾಗ ಜಪಾನ್ ಚಿಕನ್, ಶಿವಲೆ ಚಿಕನ್ ಎಲ್ಲ ಇತ್ತು. ಈ ಸತಿ ನಿಮಗೆ ಚಿಕನ್ ಅಲ್ಲೇ ಪೆಪ್ಪರ್ ಕೈಮಾ ಅಂತ ಕೊಟ್ಟಿದ್ದರು. ಅಂದರೆ ಈ ಥರ ಐಸ್ ಬಿರಿಯಾನಿ ಇಂಟ್ರೊಡ್ಯೂಸ್ ಮಾಡ್ತಿದ್ದಾರೆ. ಸೊ ಡಿಫ್ರೆಂಟ್ ಆ್ಯಂಡ್ ಯೂನಿಕ್ ಕೈಂಡ್ ಆಫ್ ಸ್ಟ್ರೀಟ್ ಫುಡ್ ಅಂತಲೇ ಹೇಳ್ತೀನಿ. ಸೊ ಡೆಫಿನೆಟ್ಲಿ ಈ ವಿಡಿಯೋ ಎಷ್ಟು ಆಗಿರುತ್ತೆ ಅಂತ ಅಂದ್ಕೊಂಡಿದ್ದೀನಿ. ಈ ವಿಡಿಯೋ ಎಷ್ಟಾಗಿರೋ ಲೈಕ್ ಮಾಡ್ಬಿಟ್ಟು ನಮ್ಮ ಫ್ರೆಂಡ್ಸ್ಗೆ ಎಲ್ರಿಗೂ ಶೇರ್ ಮಾಡಿ. ಮೇನ್ಲಿ ಇದರ ಸಮ್ಮರ್ ಅಂದರೆ ಹೆಲ್ತಿ ಫುಡ್ ಟ್ರೈ ಮಾಡಬೇಕು ಅಂತ ಕೇಳ್ತಿರ್ತಾರಲ್ಲ, ಅವ್ರ ಹತ್ರ ಐಸ್ ಬಿರಿಯಾನಿ ತಿನ್ನು, ತುಂಬ ಸೂಪರ್ ಆಗಿರುತ್ತೆ. ಚಿಕ್ಕ ಏನೋ ಆನಿಯನ್ಸ್ ಎಲ್ಲ ಹಾಕಿ ತುಂಬಾ ಡೆಲಿಷಿಯಸ್ ಮಾಡ್ಕೊಡ್ತಿದ್ದಾರೆ. ಡೆಫಿನೆಟ್ಲಿ ಒಂದು ಸಮ್ಮರ್ ಟೈಮಲ್ಲಿ ಮಸ್ಟ್ ಟ್ರೈ ಬಿರಿಯಾನಿ ಅಂತ ಅಂದ್ಬಿಟ್ಟು ಅವ್ರಿಗೆ ಶೇರ್ ಮಾಡಿ ಕಂಪ್ಲೀಟ್ಲಿ ಸ್ಯಾಟಿಸ್ಫೈ ಆಗ್ತೀರಾ. ಮತ್ತು ನಮ್ಮ ಚಾನಲನ್ನು ಸಬ್ಸ್ಕ್ರೈಬ್ ಮಾಡ್ಕೊಂಡಿದ್ದಾರೆ, ಸಬ್ಸ್ಕ್ರೈಬ್ ಮಾಡ್ಕೊಂಡು ಪಕ್ಕದಲ್ಲಿ ಬೆಲ್ ಐಕಾನನ್ನು ಪ್ರೆಸ್ ಮಾಡ್ಬಿಟ್ಟು ಆಲ್ ಐಕನ್ಸ್ ಆ್ಯಡ್ ಮಾಡಿ. ಅವಾಗ ನಾನು ಕೆಲವು ವಿಡಿಯೋಸ್ ನಿಮಗೆ ನೋಟಿಫಿಕೇಶನ್ ತರ ಬರುತ್ತೆ. ಅಂಡ್ ದೆನ್ ಇಟ್ಸ್ ಬೈ ಫ್ರಮ್ ಇದಿನೇಶ್. ಡೂ ವಾಟ್ ಇಸ್ ಲವ್. ಬೈ.